ವರ್ಷಗಳ ಕಾಲ ಗಂಡ ಹೆಂಡತಿಯಂತೆ ವಾಸವಾಗಿದ್ದು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಬಹಿರಂಗವಾಯಿತು. ಇಬ್ಬರು ಯುವಕರು ಗಂಡ ಹೆಂಡತಿಯಂತೆ ಬದುಕುವ ಸಲುವಾಗಿ ವಿವಾಹವಾಗಿದ್ದು ಮತ್ತು ಈ ರಹಸ್ಯವನ್ನು ಮುಚ್ಚಿಡಲು ಮಗುವನ್ನು ದತ್ತು ಪಡೆದಂತಹ ಅಪಘಾತಕಾರಿ ಸುದ್ದಿ ಮಧ್ಯಪ್ರದೇಶದ ಸಾಹೋರ್ ಜಿಲ್ಲೆಯಲ್ಲಿ ವರದಿಯಾಗಿದೆ. ಇಬ್ಬರ ಶವಗಳ ಪೋಸ್ಟ್ಮಾರ್ಟಮ್ ವರದಿಯಲ್ಲಿ ಈ ರಹಸ್ಯ ಇದೀಗ ಬಹಿರಂಗವಾಗಿದೆ. ಇಬ್ಬರ ನಡುವೆ ಕೆಲವು ವಿವಾದಗಳಿದ್ದವು. ಈ ಕಾರಣದಿಂದಾಗಿ ಹೆಂಡತಿಯಾಗಿದ್ದ ಯುವಕ ಆತ್ಮಹತ್ಯೆಗೆ ಯತ್ನಿಸಿ ದೇಹಕ್ಕೆ ಬೆಂಕಿ ಹಚ್ಚಿದ. ಅವನನ್ನು ರಕ್ಷಿಸಲು ಹೋದ ಗಂಡನಾದ ಯುವಕ ಕೂಡ ಬೆಂಕಿಯಲ್ಲಿ ಬೆಂದು ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಮೃತಪಟ್ಟಿದ್ದರು. ಸಾವಿನ ನಂತರ ಇಬ್ಬರ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಪರೀಕ್ಷೆ ಮಾಡಲಾಯಿತು. ಮರಣೋತ್ತರ ಪರೀಕ್ಷೆಯ ವರದಿಯು ಈ ಯುವಕರ ಜೀವನದ ಅಪಘಾತಕಾರಿ ರಹಸ್ಯವನ್ನು ತೆರೆದಿಟ್ಟಿದೆ. ಪೊಲೀಸರಿಗೆ ದೊರೆತ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಮಹಿಳೆಯ ಪಿಎಂ ವರದಿಯಲ್ಲಿ ಅವಳು ಮಹಿಳೆ ಅಲ್ಲ ಪುರುಷ ಎಂದು ತಿಳಿದು ಬಂದಿದೆ. 8 ವರ್ಷಗಳಿಂದ ಇಬ್ಬರು ಯುವಕರು ಗಂಡ ಹೆಂಡತಿಯಾಗಿ ಬದುಕುತ್ತಿದ್ದರು ಎಂಬುದು ಈಗ ಬಹಿರಂಗವಾಗಿದೆ. ಇಬ್ಬರು ಒಟ್ಟಿಗೆ ವಾಸಿಸಲು ನಿರ್ಧರಿಸಿದರು. ಪುರುಷನಾಗಿದ್ದ ಯುವಕ ವಿಕ್ರಮ್ ಸಿಂಗ್ನ ಕುಟುಂಬದೊಂದಿಗೆ ಆತ ಹುಡುಗಿಯನ್ನು ಮದುವೆಯಾಗುತ್ತಿರುವುದಾಗಿ ಹೇಳಿ ಒಪ್ಪಿಗೆ ಪಡೆಯಲಾಗಿತ್ತು. 2 ವರ್ಷಗಳ ನಂತರ ಕುಟುಂಬವು ಮಗುವಿಗಾಗಿ ಒತ್ತಾಯಿಸಿದಾಗ ಮಗುವನ್ನು ದತ್ತು ಪಡೆದರು ಎನ್ನಲಾಗುತ್ತಿದೆ. ಇವರಿಬ್ಬರ ನಡುವೆ ಸಲಿಂಗ ಸಂಬಂಧ ಇತ್ತು ಎನ್ನಲಾಗುತ್ತಿದೆ. ಸಮಾಜದಿಂದ ಅದನ್ನು ಮರೆಮಾಚಲು ಈ ರೀತಿ ಪತಿ ಪತ್ನಿಯಾಗಿ ಜೀವಿಸುತ್ತಿದ್ದರು ಎನ್ನಲಾಗುತ್ತಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಬೆಲ್ ಐಕಾನನ್ನು ಒತ್ತಿ.